ಆಕಾಶದಲ್ಲಿ ಚಂದ್ರನನ್ನು ನೋಡಿದಾಗ ನಮ್ಮದು ಕೂಡ ಒಂದು ಮನೆ ಚಂದ್ರನ ಮೇಲಿದ್ದರೆ ಎಷ್ಟು ಚಂದವೆಂದು ಎನಿಸುವುದು. ಪೃಥ್ವಿ ಮೇಲಿನ ಈ ಪರಿಸರದ ಹಾನಿಯನ್ನು ಗಮನಿಸಿದರೆ ಮುಂದಿನ ಕೆಲ ವರ್ಷಗಳಲ್ಲಿ ಚಂದ್ರನ ಮೇಲೆ ವಾಸ್ತವ್ಯ ಮಾಡುವುದೇ ಒಳ್ಳೆಯದು ಎಂದೆನಿಸಬಹುದು. ಆದರೆ ಚಂದ್ರನ ಮೇಲೆ ಇರತೊಡಗಿದಾಗ ಪೃಥ್ವಿಯ ಮೇಲಿನ ಹಾಗೆ ದಿವಸ ರಾತ್ರಿಗಳು ಇರಬಹುದೇ ಎಂಬ ಪ್ರಶ್ನೆ ಕೇಳಬೇಕೆನ್ನಿಸುವುದು. ಪೃಥ್ವಿಯ ಪೃಷ್ಠಭಾಗವು ಸೂರ್ಯನ ಎದುರಿಗಿದ್ದಾಗ ದಿವಸವಾಗುವುದು ಹಾಗೂ ಹಿಂದಿದ್ದ ಭಾಗದಲ್ಲಿ ರಾತ್ರಿಯಾಗುವುದು. ಪೃಥ್ವಿಯು ತನ್ನ ಸುತ್ತಲೂ ತಿರುಗುತ್ತಿದ್ದಂತೆ ಹಿಂದಿನ ಬದಿಯು ಸೂರ್ಯನ ಎದುರಿಗೆ ಬಂದಾಗ ಅಲ್ಲಿ ದಿನವಾಗುವುದು ಹಾಗೂ ಹಿಂಬದಿಗೆ ರಾತ್ರಿಯಾಗುವುದು. ಚಂದ್ರನು ಕೂಡ ಹೀಗೆ ತನ್ನ ಸುತ್ತಲೂ ತಿರುಗುತ್ತಿರಬಹುದೇ? ಸ್ವಂತ ಸುತ್ತಲೂ ತಿರುಗಿದಾಗ ದಿವಸ ರಾತ್ರಿಗಳು ಆಗುವು. ಚಂದ್ರನ ಮೇಲೆ ವೃದ್ಧ ಹೆಂಗಸು ಅರಳೆಯನ್ನು ಹಿಂಡುತ್ತಾಳೆ ಎಂಬ ಕಥೆಯನ್ನು ನೀವು ಕೇಳಿರಬಹುದು. ಚಂದ್ರನ ಕಡೆ ನೋಡಿದಾಗ ಅದರ ಬಗ್ಗೆ ಒಂದು ಅರ್ಧ ಭಾಗ ನಮಗೆ ಕಾಣುವುದು, ಉಳಿದ ಅರ್ಧ ಭಾಗ ಕಾಣುವುದಿಲ್ಲ. ಈ ಭಾಗದ ಮೇಲೇ ಈ ವೃದ್ಧ ಹೆಂಗಸಿದ್ದಾಳೆ ಎಂದೆನ್ನಿಸುತ್ತದೆ. ಎರಡನೇ ಭಾಗ ಕಾಣುವುದಿಲ್ಲ. ಇದಕ್ಕೆ ಚಂದ್ರನ ಡಾರ್ಕ್ ಸೈಡ್ ಎಂದು ಕರೆಯುತ್ತಾರೆ. ನಿಜವಾಗಿ ನೋಡಿದರೆ ಈ ಕೆಳಭಾಗ ಕೂಡ ಕಾಣಬೇಕಾಗಿತ್ತು, ಏಕೆಂದರೆ ಚಂದ್ರನು ಕೂಡ ಪೃಥ್ವಿಯ ಸುತ್ತಲೂ ತಿರುಗುತ್ತಿದ್ದಾನೆ. ಪೃಥ್ವಿಗೆ ಹಗ್ಗದಿಂದ ಚಂದ್ರನು ಕಟ್ಟಿ ಹಿಡಿದಿದ್ದಾನೆಂದು ಕಲ್ಪಿಸುವ. ಪೃಥ್ವಿ ತಿರುಗಿದಾಗ ಚಂದ್ರನ ಒಂದೇ ಭಾಗವು ಪೃಥ್ವಿಗೆ ಎದುರಾಗುವುದು. ಇದೇ ರೀತಿ ಕೃತ್ರಿಮ ಉಪಗ್ರಹಗಳು ಕೂಡ ಪೃಥ್ವಿಗೆ ಸುತ್ತ ಹಾಕುತ್ತಿರುತ್ತವೆ. ಚಂದ್ರನು ಪೃಥ್ವಿಯ ಸುತ್ತ ತಿರುಗುತ್ತಾನೆ ಎಂಬುದು ನಮಗೆ ತಿಳಿದ ಸಂಗತಿ. ಚಂದ್ರನು ತನ್ನ ಸುತ್ತಲೂ ತಿರುಗುತ್ತಿದ್ದಾನೆಯೇ? ಚಂದ್ರನ ಮೇಲಿನ ಜ್ವಾಲಾಮುಖಿ ಇರುವ ಭಾಗವಷ್ಟೇ ನಮಗೆ ಕಾಣುತ್ತದೆ. ಹೀಗಾಗಿ ನಮಗೆ ಈ ಕರಿ ಬಣ್ಣದ ಕಣಿವೆಗಳು ಕಾಣುವವು. ಚಂದ್ರನು ತಿರುಗುತ್ತಿದ್ದಾಗಲೂ ಈ ಕರಿವೆ ಕಣಿವೆಗಳು ಕಾಣುವವು. ಚಂದ್ರನ ಸ್ವಂತಕ್ಕೆ ತಿರುಗಿದರೂ ಪೃಥ್ವಿಗೆ ಮಾತ್ರ ಅದರ ಒಂದೇ ಭಾಗ ಕಾಣುವುದು, ಡಾರ್ಕ್ ಸೈಡು ಕಾಣುವುದಿಲ್ಲ. ಪೃಥ್ವಿಯ ಸುತ್ತಲೂ ತಿರುಗಲು ಹಾಗೂ ಸ್ವಂತ ಸುತ್ತಲೂ ತಿರುಗಲು ಒಂದೇ ಸಮಯ ಇರುವುದು, ಎಂದರೆ 28 ದಿವಸಗಳು ಇದಕ್ಕೆ ಇವು. ಇದಕ್ಕೇನೆ ಸಿಂಕ್ರೋನಸ್ ಮೋಷನ್ ಎಂದು ಕರೆಯುತ್ತಾರೆ. ಇದರಿಂದಾಗಿ ಡಾರ್ಕ್ ಸೈಡ್ ನಮಗೆ ಕಾಣುವುದಿಲ್ಲ. ಈ ಡಾರ್ಕ್ ಸೈಡನ್ನು ಕಾಣದಕ್ಕೆ ಇನ್ನೊಂದು ಮಹತ್ವದ ಕಾರಣವಿದೆ. ಚಂದ್ರನ ತಿರುಗುವ ಅಕ್ಷ ಸರಳವಾಗಿದೆ, ಕೇವಲ 1.6 ಅಂಶದಷ್ಟು ವಕ್ರವಾಗಿದೆ. ಆದರೆ ಪೃಥ್ವಿಯ 23.5 ಅಂಶದಷ್ಟು ವಕ್ರವಾಗಿದೆ. ಚಂದ್ರನ ಕಕ್ಷ 90 ಆಗಿದ್ದರೆ ಇದು ಹೀಗೆ ತಿರುಗುತ್ತಿತ್ತು. ಆಗ ಮಾತ್ರ 14 ದಿನಗಳು ನಂತರ ಡಾರ್ಕ್ ಸೈಡ್ ಕೂಡ ಕಾಣುವುದಿತ್ತು. ಇಲ್ಲಿ ಎರಡು ಕಾರಣಗಳಿವೆ. ಸಿಂಕ್ರೋನಸ್ ಮೋಷನ್ನಿಂದಾಗಿ ಚಂದ್ರನ ಸ್ವಂತ ಸುತ್ತಲೂ ಹಾಗೂ ಪೃಥ್ವಿಯ ಸುತ್ತಲೂ ತಿರುಗಲಿಕ್ಕೆ ಬೇಕಾಗುವ ಸರಿಸಮ ಸಮಯ. 28 ದಿನಗಳ ಪ್ರದಕ್ಷಿಣೆಯಲ್ಲಿ 14 ದಿನ ಸೂರ್ಯನ ಎದುರಿಗೆ ಹಾಗೂ 14 ದಿನ ಸೂರ್ಯನ ಹಿಂದೆ ಚಂದ್ರ ದರ್ಶನವಾಗುವುದು. ಚಂದ್ರನ ಮೇಲೆ ದಿವಸ ರಾತ್ರಿಗಳು ಇರಬಹುದು ಹಾಗೂ ಈ 14 ದಿನಗಳಷ್ಟೇ ಇವು ಇರಬಹುದು. ಚಂದ್ರ ಹಾಗೂ ಪೃಥ್ವಿಯ ನಡುವೆ ಪೃಥ್ವಿ ಬಂದಾಗ ಅಲ್ಲಿ ಚಂದ್ರಗ್ರಹಣ ಕೂಡ ಆಗುವುದನ್ನು ನೀವು ನೋಡಬಹುದು. ಇದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾನೆ. ಆದರೆ ಪ್ರತಿ 28 ದಿನಗಳಿಗೆ ಗ್ರಹಣ ಏಕೆ ಆಗುವುದಿಲ್ಲ? ಇದು ಒಂದು ಕುತೂಹಲವಾದ ಪ್ರಶ್ನೆ.